ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ವಿಕಲಚೇತನರಿಗೆ ಶೇಕಡ 3ರ ಅನುದಾನದಲ್ಲಿ ದೊರೆಯಬೇಕಾದ ಸೌಲಭ್ಯ ಸಿಗುತ್ತಿಲ್ಲ ಎಂದು ಜಿಲ್ಲಾ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಕಲಚೇತನರಿಗೆ ದೊರೆಯಬೇಕಾದ ಸೌಲಭ್ಯ ದೊರೆಯುತ್ತಿಲ್ಲ, ಶೇಕಡ 3ರ ಅನುದಾನ ಬಳಕೆಯಲ್ಲಿ ವಿಳಂಬವಾಗಿರುವುದು ಏಕೆ ಎಂದು ಜಿಲ್ಲಾ ಪಂಚಾಯತಿ ಸದಸ್ಯ ಕೆಂಚಮಾರಯ್ಯ ಪ್ರಶ್ನಿಸಿದರು. ತುಮಕೂರಿನ ಜಿಲ್ಲಾ ಪಂಚಾಯತಿಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು, 2016-17 ಸಾಲಿನ ಅನುದಾನ ಹಾಗೆ ಉಳಿದಿದೆ, ಕ್ರಿಯಾ ಯೋಜನೆ ತಯಾರಿಸಿ ಫಲಾನುಭವಿಗಳಿಗೆ ಸವಲತ್ತು ಒದಗಿಸುವ ಕಾರ್ಯ ಏಕೆ ಆಗಿಲ್ಲ ಎಂದು ಕಿಡಿಕಾರಿದರು. ಇದಕ್ಕೆ ಧ್ವನಿಗೂಡಿಸಿದ ಸದಸ್ಯರಾದ ಜೆಜೆ ರಾಜಣ್ಣ, ಕೃಷ್ಣಪ್ಪ, ಶಾಂತಲಾ ರಾಜಣ್ಣ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ನಿಮ್ಮ ಪ್ರಕಾರ ಜಿಲ್ಲೆಯಲ್ಲಿ ವಿಕಲಚೇತನರೇ ಇಲ್ಲವೇ? ತಾಲೂಕು ಪಂಚಾಯತಿಯಲ್ಲಿ ವಿಕಲಚೇತನರಿಗೆ ಎಲ್ಲಾ ರೀತಿಯ ಸೌಲಭ್ಯ ನೀಡಲಾಗಿದೆ, ಆದರೆ ಜಿಲ್ಲಾ ಪಂಚಾಯತಿಯಲ್ಲಿ ವಿಕಲಚೇತನರನ್ನು ಕಡೆಗಣಿಸಲಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸದಸ್ಯರ ಮಾತಿಗೆ ಉತ್ತರಿಸಿದ ಜಿಲ್ಲಾ ಪಂಚಾಯತಿಯ ಸಿಇಒ ಶಾಂತಾರಾಮ್, ಅನುದಾನ ಹಂಚಿಕೆಯಲ್ಲಿ ವಿಳಂಬವಾಗಿದೆ, ಇನ್ನು 1 ತಿಂಗಳಲ್ಲಿ ಕ್ರಿಯಾ ಯೋಜನೆ ತಯಾರಿಸಿ ವಿಕಲಚೇತನರಿಗೆ ಸೌಲಭ್ಯ ಒದಗಿಸುವುದಾಗಿ ಹೇಳಿದರು. ಕುಡಿಯುವ ನೀರು, ಕೃಷಿ, ತೋಟಗಾರಿಕೆ, ಸ್ವಚ್ಛತೆ ಹಾಗೂ ಡೆಂಗ್ಯೂ ನಿಯಂತ್ರಣಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷೆ ಲತಾ ರವಿಕುಮಾರ್, ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ಸೇರಿದಂತೆ ವಿವಿಧ ಇಲಾಖಾಧಿಕಾರಿಗಳು ಉಪಸ್ಥಿತರಿದ್ದರು. ಬಿರುಗಾಳಿಗೆ ಬೆಳೆ ಮನೆ ಕಳೆದುಕೊಂಡ ಕಳ್ಳಂಬೆಳ್ಳ ಹೋಬಳಿ ರೈತರಿಗೆ ಸೂಕ್ತ ಪರಿಹಾರಕ್ಕೆ ಒತ್ತಾಯಿಸಿ ಮಾಜಿ ಸಚಿವ ಸೊಗಡು ಶಿವಣ್ಣ ಉಪವಾಸ ಸತ್ಯಾಗ್ರಹ ನಡೆಸಿದ್ದರು. ಸಚಿವ ಟಿಬಿ ಜಯಚಂದ್ರ ಪರಿಹಾರದ ಭರವಸೆ ನೀಡಿದ ನಂತರ ಹೋರಾಟವನ್ನು ಹಿಂಪಡೆಯಲಾಯಿತು. ಬಿರುಗಾಳಿಗೆ ಮನೆ ಬೆಳೆ ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿ ತುಮಕೂರು ಡಿಸಿ ಕಚೇರಿಯ ಮುಂದೆ ಗುರುವಾರದಿಂದ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದ ಮಾಜಿ ಸಚಿವ ಸೊಗಡು ಶಿವಣ್ಣ ಅವರು ಸಚಿವ ಟಿಬಿ ಜಯಚಂದ್ರ ಭರವಸೆ ಮೇರೆಗೆ ತಮ್ಮ ಹೋರಾಟ ಕೈಬಿಟ್ಟಿದ್ದಾರೆ. 2 ತಿಂಗಳ ಹಿಂದೆ ಬೀಸಿದ ಸುನಾಮಿಯಂತಹ ಬಿರುಗಾಳಿಗೆ ಸಿಕ್ಕಿ ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿಯ ಹಳ್ಳಿಗಳ ರೈತರು ಮನೆ ಬೆಳೆಯನ್ನು ಕಳೆದುಕೊಂಡಿದ್ದರು. ಸಾವಿರಾರು ಅಡಿಕೆ ತೆಂಗು ಮರಗಳು ಬಿರುಗಾಳಿಗೆ ನೆಲಕಚ್ಚಿದ್ದವು. 10 ಮನೆಗಳ ಛಾವಣಿ ಹಾರಿ ಹೋಗಿ ಹಲವು ಕುಟುಂಬಗಳು ಮನೆ ಕಳೆದುಕೊಂಡಿದ್ದವು. ಇಂತಹ ಅನಾಹುತ ಹಾನಿ ಆಗಿದ್ದರೂ ಜಿಲ್ಲಾಡಳಿತವಾಗಲಿ, ಈ ಕ್ಷೇತ್ರ ಪ್ರತಿನಿಧಿಸುತ್ತಿರುವ ಸಚಿವ ಜಯಚಂದ್ರರಾಗಲಿ ಸ್ಪಂದಿಸಿ ರೈತರಿಗೆ ಯೋಗ್ಯ ಪರಿಹಾರ ನೀಡಲಿಲ್ಲ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದರು. ಇವರ ಜೊತೆಗೆ ವಿಶ್ವ ಮಾನವ ಹಕ್ಕುಗಳ ಸೇವಾ ಕೇಂದ್ರದ ಅಧ್ಯಕ್ಷ ಸಿದ್ದಲಿಂಗೇಗೌಡರು ಉಪವಾಸವನ್ನು ನಡೆಸಿದ್ದರು. ಸಂಕಷ್ಟಕ್ಕೆ ಒಳಗಾದ ರೈತ ಕುಟುಂಬದವರು ಇವರ ಹೋರಾಟ ಬೆಂಬಲಿಸಿ ಪಾಲ್ಗೊಂಡಿದ್ದರು. ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಹೋರಾಟ ಸ್ಥಳಕ್ಕೆ ಭೇಟಿ ನೀಡಿ ಬೆಂಬಲ ವ್ಯಕ್ತಪಡಿಸಿದ್ದರು. ಜಿಲ್ಲಾ ಸಚಿವ ಟಿಬಿ ಜಯಚಂದ್ರ ಸೊಗಡು ಶಿವಣ್ಣ ಅವರನ್ನು ಭೇಟಿ ಮಾಡಿ ಉಪವಾಸ ಕೈಬಿಡಲು ಮನವಿ ಮಾಡಿದರು. ಎನ್ಡಿಆರ್ಎಫ್ ನಿಧಿಯ ಪರಿಹಾರ ನೀಡುವುದರಿಂದ ರೈತರಿಗೆ ಹೆಚ್ಚಿನ ಪ್ರಯೋಜನ ಆಗಲಾರದು, ಅವರ ಕುಟುಂಬ ನಿರ್ವಹಣೆ ಮಾಡುತ್ತಿದ್ದ ತೆಂಗು ಅಡಿಕೆ ನಾಶವಾದ ಕಾರಣ ಹೆಚ್ಚಿನ ಪರಿಹಾರ ಒದಗಿಸಬೇಕು ಎನ್ನುವ ಕಾರಣಕ್ಕೆ ಇದನ್ನು ವಿಶೇಷ ವಿಚಾರವಾಗಿ ಸಚಿವ ಸಂಪುಟದ ಮುಂದಿಟ್ಟು ನಾಶವಾದ ಮರವಾರು ಪರಿಹಾರ ನೀಡಲು ತೀರ್ಮಾನ ಮಾಡಲಾಗುವುದು. ಮುಂದಿನ ಅಧಿವೇಶನದವರೆಗೆ ಕಾಲಾವಕಾಶ ನೀಡಿ ರೈತರಿಗೆ ಹೆಚ್ಚಿನ ಅನುಕೂಲ ಆಗುವ ನಿಟ್ಟಿನಲ್ಲಿ ಸರ್ಕಾರ ನೆರವಾಗಲಿದೆ ಎಂದು ಸಚಿವ ಜಯಚಂದ್ರ ಭರವಸೆ ನೀಡಿದರು.
ಹೋಗಿರ್ತದೆ. ಅಂತ ಸಂದರ್ಭದಲ್ಲಿ ಏನ್ ಮಾಡಿದ್ರೆ ನಾವು ಕೇಂದ್ರ ಸರ್ಕಾರದನ್ನು ಕೊಡಬಹುದು. ಆದ್ರೆ ನಾವೇನ್ ಮಾಡಿದ್ರು ಅಲ್ಲಿ ಕೇಂದ್ರ ಸರ್ಕಾರದಿಂದ ಏನು ನಾವೆಲ್ಲಾಗಿ ಎನ್ ಡಿ ಆರ್ ಪ್ರಕಾರ ಇಷ್ಟು ಕೊಡಬಹುದು. ಅದಕ್ಕೆ ನಾವು ಅಡಿಷನಲ್ ಆಗಿ ನಾವು ಕೊಟ್ಟಿವಿ ಒಂದು ಎಕರೆಗೆ 35,000 ರೂಪಾಯಿವರೆಗೂ ಕೂಡ ಕೊಟ್ಟಿವಿ. ಅಲ್ಲಿ ದ್ರಾಕ್ಷಿ ಅದನ್ನು ಹಾಕಿದ್ವಿ. ಸೊ ಹಂಗೆ ಯಾವ್ದೋ ಒಂದು ಸರಿ ಈ ತರ ಸ್ಟ್ರೇಟ್ ಕೇಸಸ್ ಇದು ರೊಟೀನ್ ಆಗಲ್ಲ ಯಾವಾಗ ಒಂದು ಟೈಮ್ ಆಗುತ್ತೆ. ಮೊನ್ನೆ ಆಗಿರೋದು ನೋಡಿದ್ರೆ ನೋಡಿ ಒಂದು ತೋಟಗಳಲ್ಲಿ ಒಂದು 2,000 ಮರಗಳನ್ನು ಕಂಪ್ಲೀಟ್ ಮಲಗೋಗ್ಬಿಟ್ಟಿದೆ. ಅಲ್ಲಿ ಹೆಂಗ್ ಗಾಳಿ ಬಂತು ಏನ್ ಕಂತ ಅರ್ಥನೇ ಆಗಲಿಲ್ಲ. ಸೊ ಈ ರೀತಿ ಆಗಿರೋದ್ರಿಂದ ಎಂತೋ ವಿಶೇಷ ಪ್ರಕರಣ ಅಂತೇಳಿ ಕ್ಯಾಬಿನೆಟ್ ಮುಂದೆ ಹೋಗ್ತಾ ಇದೆ. ನಿರಾಶೆ ಯಾಕೆ ನನ್ ಜವಾಬ್ದಾರಿಕೆ ಇದೆ ಅದಕ್ಕೋಸ್ಕರ ಹೋಗ್ತಾರೆ. ಈ ಮನೆಗಳು 240 ಮನೆಗಳು ಹಾಳಾಗಿರೋದ್ರ ಬಗ್ಗೆ ಈಗ ನಾವು ಎಲ್ರಿಗೂ ಕೂಡ ಒಂದೊಂದು ಹೊಸ ಮನೆಗಳನ್ನ ಕೊಡ್ತಕ್ಕಂಥದ್ದನ್ನ ಅದನ್ನು ಕೂಡ ನಾವು ಯೋಚನೆ ಮಾಡಿ ಈಗಾಗಲೇ ಪ್ರಸ್ತಾಪ ಮಾಡಿದ್ದೀವಿ. ಅಲ್ಲ ಮನೆ ಕಟ್ಸ್ಕೊಡೋದು ಅಂತಂದ್ರೆ ನಾವು ಇದ್ರಲ್ಲಿ ಬರ್ತಕ್ಕಂಥ ಮನೆಗಳನ್ನ ವಿಶೇಷವಾಗಿ ಅವ್ರ ಮನೆ ಕೊಡೋದು ಅಂತೀವಿ. ಮನೆಗಳು ಅಂತಂದ್ರೆ ನಾವು 3,000 4,000 5,000 ಈ ತರ ಎಲ್ಲ ಕೊಟ್ಟಿದೀವಿ ದುಡ್ಡನ್ನ. ಬಟ್ ಎಲ್ಲೋ ಒಂದ್ ಕಡೆಗೆ ಮನೆಗಳು ಅವರಿಗೆಲ್ಲ ಅತಂತ್ರ ಮನೆಗಳಿರೋದು ಸಣ್ಣ ಸಣ್ಣ ಮನೆಗಳು ಅಟ್ಲೀಸ್ಟ್ ಒಂದು ಮನೆ ದೇ ಡಿಸರ್ವ್ ಅದಕ್ಕೆ ಒಂದು ಮನೆಗಳನ್ನ ಕೊಡಬೇಕು ಅಂತ ಕೂಡ ಯೋಚನೆ ಮಾಡಿ. ಸಚಿವರ ಭರವಸೆ ನಂಬಿ ತಮ್ಮ ಉಪವಾಸ ಸತ್ಯಾಗ್ರಹ ವಾಪಸ್ ಪಡೆಯುವುದಾಗಿ ಘೋಷಿಸಿದ ಸೊಗಡು ಶಿವಣ್ಣ ತಾತ್ಕಾಲಿಕವಾಗಿ ಹೋರಾಟ ಕೈಬಿಟ್ಟಿದ್ದು ನಿರ್ಲಕ್ಷ್ಯ ಮಾಡಿದರೆ ಮರು ಹೋರಾಟ ಆರಂಭಿಸುವುದಾಗಿ ಹೇಳಿದರು. ಸಚಿವ ಜಯಚಂದ್ರ ಅವರು ಸೊಗಡು ಶಿವಣ್ಣ ಸಿದ್ದಲಿಂಗೇಗೌಡ ಅವರಿಗೆ ಎಳನೀರು ಕುಡಿಸುವ ಮೂಲಕ ಅವರ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿದರು. ಹಿರೇಮಠದ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಹೋರಾಟ ಸ್ಥಳಕ್ಕೆ ಬಂದು ಸೊಗಡು ಶಿವಣ್ಣ ಅವರಿಗೆ ತಮ್ಮ ಬೆಂಬಲವನ್ನು ಸೂಚಿಸಿದರು. ಹಾನಿಗೊಳಗಾದ ರೈತ ಕುಟುಂಬಗಳಿಗೆ ಸರ್ಕಾರ ಸೂಕ್ತ ಪರಿಹಾರ ನೀಡಿ ಅವರು ಮತ್ತೆ ಬದುಕು ಕಟ್ಟಿಕೊಳ್ಳಲು ನೆರವಾಗಬೇಕೆಂದು ಸ್ವಾಮೀಜಿ ಹೇಳಿದರು. ಸಚಿವರ ಜೊತೆ ಶಾಸಕ ಡಾ ರಫೀಕ್ ಅಹಮದ್, ಜಿಲ್ಲಾಧಿಕಾರಿ ಕೆಪಿ ಮೋಹನ್ರಾಜ್ ಇದ್ದರು. ಡೆಂಗ್ಯೂ ಚಿಕುನ್ ಗುನ್ಯಾ ತಡೆಗೆ ಕ್ರಮ ಹಾಗೂ ಸಮಾಜದಲ್ಲಿ ಅರಿವು ಮೂಡಿಸುವಂತೆಯೇ ಸಚಿವ ಜಯಚಂದ್ರ ಅಧಿಕಾರಿಗಳಿಗೆ ಸೂಚಿಸಿದರು. ಡೆಂಗ್ಯೂ ಚಿಕುನ್ ಗುನ್ಯಾ ಹರಡದಂತೆ ಸ್ಥಳೀಯ ಸಂಸ್ಥೆಗಳು ಸ್ವಚ್ಛತಾ ಕಾರ್ಯ ಕೈಗೊಳ್ಳಬೇಕು. ಈ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು. ಡೆಂಗ್ಯೂ ಮಾರಣಾಂತಿಕ ಕಾಯಿಲೆ ಅಲ್ಲ. ಡೆಂಗ್ಯೂ ಪೀಡಿತರು ವೈದ್ಯರಲ್ಲಿ ಸೂಕ್ತ ಸಲಹೆ ಪಡೆಯಿರಿ. ರಕ್ತದಲ್ಲಿ ಪ್ಲೇಟ್ಲೆಟ್ಸ್ ಕಡಿಮೆಯಾದರೆ ಆತಂಕ ಪಡಬೇಡಿ. ಚಿಕಿತ್ಸೆಗೆ ಬೆಂಗಳೂರು ಆಸ್ಪತ್ರೆಗೆ ಹೋಗಬೇಕಾಗಿಲ್ಲ. ತುಮಕೂರಿನಲ್ಲೇ ಪ್ಲೇಟ್ಲೆಟ್ಸ್ ರಕ್ತ ನೀಡುವ ವ್ಯವಸ್ಥೆ ಇದೆ ಎಂದು ಜಿಲ್ಲಾ ಸಚಿವ ಟಿಬಿ ಜಯಚಂದ್ರ ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ಡೆಂಗ್ಯೂ ಚಿಕುನ್ ಗುನ್ಯಾ ಜಿಲ್ಲೆಯಲ್ಲಿ ಹರಡಿರುವ ಹಿನ್ನೆಲೆಯಲ್ಲಿ ಅವುಗಳ ತಡೆಗೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಿ ನಿಯಂತ್ರಣಕ್ಕೆ ಸೂಕ್ತ ಕ್ರಮಕ್ಕೆ ಸೂಚಿಸಿದರು. ಡೆಂಗ್ಯೂ ಚಿಕುನ್ ಗುನ್ಯಾ ಜ್ವರ ಕಾಣಿಸಿಕೊಂಡರೆ ಭಯ ಬೀಳುವ ಅಗತ್ಯವಿಲ್ಲ. ದ್ರವ್ಯ ಆಹಾರ ಸೇವನೆ ಮಾಡಿ ವಿಶ್ರಾಂತಿ ಪಡೆದರೆ ಜ್ವರ ವಾಸಿಯಾಗುತ್ತದೆ. ಅಗತ್ಯ ಬಿದ್ದರೆ ವೈದ್ಯರ ಸಲಹೆ ಪಡೆಯಿರಿ. ಖಾಸಗಿ ವೈದ್ಯರು ಡೆಂಗ್ಯೂ ಪೀಡಿತರಲ್ಲಿ ಆತಂಕ ಉಂಟು ಮಾಡಬೇಡಿ ಎಂದು ಹೇಳಿದರು. ತುಮಕೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತದಿಂದ ಪ್ಲೇಟ್ಲೆಟ್ಸ್ ಬೇರ್ಪಡಿಸಿ ಕೊರತೆ ಇರುವವರಿಗೆ ನೀಡುವ ಯಂತ್ರ ಇಲ್ಲದಿದ್ದರೂ ಖಾಸಗಿ ಆಸ್ಪತ್ರೆಗಳ ನೆರವು ಪಡೆದು ಅಗತ್ಯವಿರುವವರಿಗೆ ಪ್ಲೇಟ್ಲೆಟ್ಸ್ ರಕ್ತ ನೀಡುವ ವ್ಯವಸ್ಥೆ ಮಾಡಲಾಗುತ್ತದೆ. ಇದಕ್ಕಾಗಿ 1,000 ರೂಪಾಯಿ ಖರ್ಚು ಮಾಡಿಕೊಂಡು ಬೆಂಗಳೂರು ಆಸ್ಪತ್ರೆಗೆ ಹೋಗುವ ಅಗತ್ಯವಿಲ್ಲವೆಂದು ಸಚಿವ ಜಯಚಂದ್ರ ಹೇಳಿದರು. ನಿಂತ ನೀರಿನಲ್ಲಿ ಡೆಂಗ್ಯೂ ಹರಡುವ ಸೊಳ್ಳೆ ಉತ್ಪತ್ತಿಯಾಗುತ್ತದೆ. ಹೀಗೆ ನೀರು ನಿಲ್ಲದಂತೆ ಸ್ಥಳೀಯ ಸಂಸ್ಥೆಗಳು ಎಚ್ಚರ ವಹಿಸಿ ಅವುಗಳನ್ನು ಸ್ವಚ್ಛಗೊಳಿಸಬೇಕು. ಪ್ರತಿ ಮನೆಯಲ್ಲೂ ನೀರಿನ ಸಂಗ್ರಹಗಳನ್ನು ಸ್ವಚ್ಛ ಮಾಡಿಕೊಳ್ಳುವ ಬಗ್ಗೆ ತಿಳುವಳಿಕೆ ಮೂಡಿಸಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ವಿಶೇಷವಾಗಿ ಶಾಲಾ ವಿದ್ಯಾರ್ಥಿಗಳಲ್ಲಿ ಇಂತಹ ಜಾಗೃತಿ ಮೂಡಿಸಿ ಪ್ರತಿ ಶಾಲೆಯಲ್ಲಿಯೂ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವ ಕ್ರಮಗಳ ಬಗ್ಗೆ ಅವರ ಮನೆಗಳಲ್ಲಿ ಅನುಸರಿಸಲು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿ ಇದು ಆರೋಗ್ಯ ಪಠ್ಯದಂತೆ ಎಲ್ಲ ಶಾಲೆಗಳಲ್ಲೂ ಬೋಧನೆ ಆಗಲಿ ಎಂದು ಹೇಳಿದರು. ಮಂಡೇ ಬೆಟರ್ ಮಂಡ್ಯ ಮಾರ್ನಿಂಗ್ ಎಲ್ಲ ಕಡೆ ಕೂಡ ಒಂದು ತಾಲೂಕು ತಹಸೀಲ್ದಾರ್ಗೆ ಹೇಳಿ ಕೋಆರ್ಡಿನೇಟೆಡ್ ಮೀಟಿಂಗ್ ಮಾಡಿಕೊಂಡು ಒಂದು ಆಕ್ಷನ್ ಪ್ಲಾನ್ ಮಾಡ್ಕೊಂಡು ಅವೇರ್ನೆಸ್ ಮತ್ತೆ ಎಲ್ಲಾ ಮೀಟಿಂಗ್ ಸಹಿತ ಕಂಪಲ್ಸರಿ ಪ್ರೆಸ್ ಅವ್ರು ಕರೀತು ಕರೆದು ಮೀಟಿಂಗ್ ಮಾಡಿದ್ರು. ಈ ತರದ್ದು ಜನಗಳಿಗೆಲ್ಲ ಒಂದ್ ಕಡೆ ಒಂದು ಮಾಹಿತಿ ಹೋಗ್ಬೇಕು ಇದು ಈ ತರ ಆಗ್ತಾ ಇದೆ ತುಂಬಾ ಜಾಸ್ತಿ ಆಗ್ತಾ ಇದೆ ನಮಗೋಸ್ಕರ ಮಾಡ್ತಾ ಇರೋ ಕಾರ್ಯಕ್ರಮ ಅನ್ನೋ ಫೀಲಿಂಗ್ ಹೋಗ್ಬೇಕಾಗ್ತದೆ. ಶಾಸಕ ಡಾಕ್ಟರ್ ರಫೀಕ್ ಅಹಮದ್, ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್, ಸ್ಮಾರ್ಟ್ ಸಿಟಿ ಯೋಜನೆಯ ಸಿಇಒ ಅನಿರುದ್ಧ, ಎಡಿಸಿ ಸಿ ಅನಿತಾ, ಡಿಎಚ್ಒ ಡಾ ರಂಗಸ್ವಾಮಿ, ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾ ವೀರಭದ್ರಯ್ಯ ಸೇರಿ ವಿವಿಧ ಇಲಾಖಾ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ಕಂದಾಯ ಸಚಿವರಿಗೆ ವರ್ಗಾವಣೆ ಕೋರಿ ಪತ್ರ ಬರೆದ ಗ್ರಾಮಲೆಕ್ಕಿಗ ಅಮಾನತಿಗೆ ಒಳಗಾಗಿದ್ದಾರೆ.
ತಿಪಟೂರು ತಾಲೂಕು ದಸರೆ ಘಟ್ಟ ವೃತ್ತದ ಗ್ರಾಮಲೇಖಿಗ ಎಸ್ ಲಕ್ಷ್ಮೀಪತಿ ವರ್ಗಾವಣೆ ಕೋರಿ ಕಂದಾಯ ಸಚಿವರಿಗೆ ಅರ್ಜಿ ಬರೆದಿದ್ದರಿಂದ ಅಮಾನತಿಗೆ ಒಳಗಾಗಿದ್ದಾರೆ. ಸಚಿವರ ಸೂಚನೆಯ ಮೇರೆಗೆ ಜಿಲ್ಲಾಧಿಕಾರಿ ಕೆಪಿ ಮೋಹನ್ರಾಜ್ ಅಮಾನತುಗೊಳಿಸಿ ನಿಲಂಬನ ಅವಧಿಯಲ್ಲಿ ಮೇಲಾಧಿಕಾರಿಗಳ ಅನುಮತಿ ಪಡೆಯದೆ ಕೇಂದ್ರ ಸ್ಥಾನ ಬಿಡದಂತೆ ಆದೇಶಿಸಿದ್ದಾರೆ. ತುಮಕೂರಿನಲ್ಲಿ ಇದೇ 16ರಿಂದ ಕುಂಟಕೋಣ ಮೂಕಜಾಣ ನಾಟಕ ಏರ್ಪಡಿಸಲಾಗಿದೆ. ನುರಿತ ಕಲಾವಿದರು ನಾಟಕದಲ್ಲಿ ಅಭಿನಯಿಸುತ್ತಿರುವುದು ವಿಶೇಷ. ಜಯವರ್ಗೀಯ ವಿಶ್ವಜ್ಯೋತಿ ಪಂಚಾಕ್ಷರ ನಾಟ್ಯ ಸಂಘದಿಂದ ತುಮಕೂರಿನಲ್ಲಿ ಕುಂಟಕೋಣ ಮೂಕಜಾಣ ಸಾಮಾಜಿಕ ನಾಟಕ ಪ್ರದರ್ಶನ ಆಯೋಜಿಸಲಾಗಿದೆ ಎಂದು ರಂಗಭೂಮಿ ಕಲಾವಿದ ಶರತ್ ಕುಂಬ್ಳೆ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ವೃತ್ತಿ ರಂಗಭೂಮಿ ಕಲಾವಿದರೇ ಅಭಿನಯಿಸುವ ಕುಂಟಕೋಣ ಮೂಕಜಾಣ ನಾಟಕಕ್ಕೆ ರಾಜ್ಯಾದ್ಯಂತ ಉತ್ತಮ ಪ್ರಶಂಸೆ ಸಿಕ್ಕಿದೆ. 14,000ಕ್ಕೂ ಹೆಚ್ಚು ಪ್ರದರ್ಶನ ಕಂಡಿರುವ ನಾಟಕವನ್ನು ತುಮಕೂರಿನ ಸದಾಶಿವನಗರದ ಕೆಎನ್ಎಸ್ ಮಿಲ್ ಜಾಗದಲ್ಲಿ ಪ್ರದರ್ಶಿಸಲಾಗುವುದು ಎಂದರು. ಅದ್ದೂರಿ ರಂಗಸಜ್ಜಿಕೆ ನುರಿತ ಕಲಾವಿದರು ಅಭಿನಯಿಸುವ ನಾಟಕ ಜುಲೈ 16ರಿಂದ ಪ್ರಾರಂಭವಾಗಲಿದೆ. ಅಂದು ಮಧ್ಯಾಹ್ನ 3:15ಕ್ಕೆ ಮೇಯರ್ ರವಿಕುಮಾರ್ ನಾಟಕಕ್ಕೆ ಚಾಲನೆ ನೀಡುವರು. ಸಿಪಿಐ ರಾಘವೇಂದ್ರ, ಪಿಎಸ್ಐ ನವೀನ್, ಪಾಲಿಕೆ ಸದಸ್ಯೆ ಗೀತಾ ರುದ್ರೇಶ್, ವೆಂಕಟೇಗೌಡ, ಸಂಗೀತ ಶ್ರೀನಿವಾಸ್, ಶಂಕರ್ ಭಾಗವಹಿಸಲಿದ್ದಾರೆ ಎಂದರು. ಹದಿನಾರನೇ ತಾರೀಕಿಂದ ಪುಣಿಗಲ್ಪು ಸದಾಶಿವನಗರದ ಕೆಎನ್ಎಸ್ ಮಿಲ್ ಜಾಗದಲ್ಲಿ ಕುಂಟಕೋಣ ಮೂಕಜಾಣ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದೀನಿ. ರಾಜಣ್ಣ ಜೀವರಿಗೆ ನಮ್ಮ ಸಂಘದ ಮಾಲೀಕ ಅವರೇ ಬರೆದಿರುವಂತಹ ಹಾಸ್ಯ ಪ್ರಧಾನವಾದಂತಹ ನಾಟಕ ಇದೆ. ಪ್ರತಿದಿನ 2 ಪ್ರದರ್ಶನ ಇರುತ್ತೆ, ಮಧ್ಯಾಹ್ನ 3:15ಕ್ಕೆ ಹಾಗೂ ಸಾಯಂಕಾಲ 6:30ಕ್ಕೆ ಪ್ರತಿದಿನ 2 ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ ಸರ್. ಆ ಒಂದು ಕಾರ್ಯಕ್ರಮದ ಉದ್ಘಾಟನೆ ಸಮಾರಂಭ 14ನೇ ತಾರೀಕು ಮಧ್ಯಾಹ್ನ 3:15 ನಡೆಯುತ್ತೆ. ಆ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ತುಮಕೂರು ಮಹಾನಗರದ ಪೂಜ್ಯ ಮಹಾಪೌರರು ಶ್ರೀಯುತ ಎಚ್ ರವಿಕುಮಾರ್ ಅವರು ನಿರ್ವಹಿಸ್ತಾ ಇದ್ದಾರೆ. ಹಾಗೂ ಉದ್ಘಾಟನೆಯನ್ನು ಜಯನಗರ್ ಇದು ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯ ಸಿಪಿಐ ಸಾಹೇಬ್ ರಾಘವೇಂದ್ರ ಸರ್ ಅವರು ನಿರ್ವಹಿಸ್ತಾ ಇದ್ದಾರೆ. ಹಾಗೂ ಆ ಒಂದು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ HS ನವೀನ್ PSI ಸಾಹೇಬರು ಜಯನಗರ ಸ್ಟೇಷನ್ ಹಾಗೂ ಅಲ್ಲಿಯ ವಾರ್ಡ್ ಮೆಂಬರ್ ಆಗಿರುವಂತಹ ಶ್ರೀಯುತ ವೆಂಕಟೇಶ್ ಗೌಡ ಅವರು ಸದಾಶಿವನಗರ ವಾರ್ಡ್ ಮೆಂಬರ್, ಹಾಗೂ ಗೀತಾ ರುದ್ರೇಶ್ ಮಾಜಿ ಮೇಯರ್ ಹಾಗೂ ಹಾಲಿ ಸದಸ್ಯರು, ಹಾಗೂ ಸಂಗೀತ ನಿರ್ದೇಶಕರಾಗಿರುವಂತಹ ಶ್ರೀಯುತ ಸಂಗೀತ್ ಶ್ರೀನಿವಾಸ್, ಅಧ್ಯಕ್ಷರು ತುಮಕೂರು ವಾದ್ಯಗೋಷ್ಠಿ ಬೃಂದದವರು, ಹಾಗೂ ಶಂಕರ್ ಕಾರ್ಯದರ್ಶಿಗಳು ವಾದ್ಯಗೋಷ್ಠಿ ಕಲಾವಿದರ ಸಂಘ ತುಮಕೂರು, ಹಾಗೂ ವಿಶೇಷವಾಗಿ ರಂಗಭೂಮಿ ಹಿರಿಯ ಕಲಾವಿದರು ಹಾಗೂ ಚಲನಚಿತ್ರ ನಿರ್ದೇಶಕರು ನಿರ್ಮಾಪಕರಾಗಿರುವಂತಹ ಚಿಂದೋಳಿ ಮಧುಕೇಶ್, ಹಾಗೂ ಚಲನಚಿತ್ರರಂಗದಲ್ಲಿ ಉತ್ತಮ ಸಾಹಿತ್ಯಗಳನ್ನು ಹಾಸ್ಯ ಸಾಹಿತ್ಯವನ್ನು ಬರೆದಂತಹ ರಂಗಭೂಮಿ ಕಲಾವಿದರು ಚಲನಚಿತ್ರ ನಟರು ಆಗಿರುವಂತಹ ಯಶವಂತ ಸರ್ದೇಶ್, ಮತ್ತೆ ರಂಗಭೂಮಿಯಿಂದ ಧಾರಾವಾಹಿ ಕಿರುತೆರೆಗೆ ಬಂದಂತಹ ರಂಗಭೂಮಿ ಇನ್ನೋರ್ವ ಕಲಾವಿದ ಶ್ರೀಯುತ ರಾಘವೇಂದ್ರ ರೈ, ಮೀನನ ಕಿರುತೆರೆ ಕಲಾವಿದರು ಚಲನಚಿತ್ರ ನಟರು ಇವರೆಲ್ಲ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಬರ್ತಾ ಇದ್ದಾರೆ. ಕಲಾವಿದರಾದ ದಯಾನಂದ ಬೆಳಗಿ, ದಾವಲ್ ತಾಳಿಕೋಟೆ, ಮ್ಯಾನೇಜರ್ ಮಹದೇವಪ್ಪ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಈ ತಿಂಗಳ 29ರಂದು ತುಮಕೂರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡುವರು. ಈ ತಿಂಗಳ 29ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತುಮಕೂರಿಗೆ ಆಗಮಿಸಿ ನಗರ ಕ್ಷೇತ್ರ ವ್ಯಾಪ್ತಿಯ ವಿವಿಧ ಸುಮಾರು 432 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸುವರು. ಸುಮಾರು 328 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸುವರು ಎಂದು ಸಚಿವ ಟಿಬಿ ಜಯಚಂದ್ರ ಹೇಳಿದರು. ಅಂದು ಬೆಳಗ್ಗೆ 11ಗಂಟೆಗೆ ವಿಶ್ವವಿದ್ಯಾಲಯ ಮೈದಾನದ ಹೆಲಿಪ್ಯಾಡ್ನಲ್ಲಿ ಬಂದಿಳಿಯುವ ಮುಖ್ಯಮಂತ್ರಿಗಳು ಕಾಲೇಜು ಎದುರಿನ ಸ್ಕೈವಾಕ್ ಉದ್ಘಾಟಿಸುವರು. ನಂತರ ದಿಬ್ಬೂರಿನ ವಸತಿ ಸಂಕೀರ್ಣ ಉದ್ಘಾಟಿಸುವರು ಎಂದರು. ನಂತರ ಅಮನೆಕೆರೆಗೆ ಗಾಜಿನ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಾರ್ವಜನಿಕ ಸಮಾರಂಭದಲ್ಲಿ ಪಾಲ್ಗೊಂಡು ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡುವರು ಎಂದು ಹೇಳಿದರು. ಶಾಸಕ ಡಾ ರಫೀಕ್ ಅಹಮದ್, ಜಿಲ್ಲಾಧಿಕಾರಿ ಕೆಪಿ ಮೋಹನ್ರಾಜ್ ಮುಖ್ಯಮಂತ್ರಿ ಕಾರ್ಯಕ್ರಮ ಕುರಿತು ಮಾಹಿತಿ ನೀಡಿದರು. ಸಾಲ ಮನ್ನಾ ಮಾಡಲು ನಿಬಂಧನೆಗಳನ್ನು ವಿಧಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೈತ ವಿರೋಧಿ ಧೋರಣೆ ತಳೆದಿದ್ದಾರೆ ಎಂದು ಕುಣಿಗಲ್ನಲ್ಲಿ ಬಿಜೆಪಿ ಮುಖಂಡ ಡಿ ಕೃಷ್ಣಕುಮಾರ್ ಆರೋಪಿಸಿದ್ದಾರೆ. ಬಿಜೆಪಿಯ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಯಾಗಿದ್ದಾಗ ರೈತರ ಸಾಲ ಮನ್ನಾ ಮಾಡಲು ಯಾವುದೇ ನಿಬಂಧನೆ ಹಾಕಲಿಲ್ಲ. ಆದರೆ ರೈತ ಪರ ಎಂದು ಹೇಳಿಕೊಳ್ಳುವ ಕಾಂಗ್ರೆಸ್ನ ಸಿಎಂ ಸಿದ್ದರಾಮಯ್ಯ ರೈತರ ಸಾಲ ಮನ್ನಾ ಮಾಡಲು ಮನಸ್ಸು ಇಚ್ಛೆ ನಿಬಂಧನೆಗಳನ್ನು ಹಾಕಿ ರೈತ ವಿರೋಧಿ ಧೋರಣೆ ತಳೆಯಲಾಗಿದೆ ಎಂದು ತಾಲೂಕು ಬಿಜೆಪಿ ಅಧ್ಯಕ್ಷ ಡಿ ಕೃಷ್ಣಕುಮಾರ್ ತಿಳಿಸಿದರು. ಕುಣಿಗಲ್ ತಾಲೂಕಿನ ಯಡಿಯೂರು ಹೋಬಳಿಯ ಕೊಪ್ಪ ಗ್ರಾಮದಲ್ಲಿ ವಿಸ್ತಾರಕ ಕಾರ್ಯಕ್ರಮದಲ್ಲಿ ಗ್ರಾಮದ ಮನೆ ಮನೆಗೆ ತೆರಳಿ ಪಕ್ಷದ ಕಾರ್ಯಕ್ರಮ, ಕೇಂದ್ರದಲ್ಲಿ ನರೇಂದ್ರ ಮೋದಿ ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯಕ್ರಮ, ರಾಜ್ಯದಲ್ಲಿ ಬಿಜೆಪಿ ಆಡಳಿತದಲ್ಲಿ ಕೈಗೊಂಡ ಹಲವು ಜನಕಲ್ಯಾಣ ಕಾರ್ಯಕ್ರಮಗಳ ಮನವರಿಕೆ ಮಾಡಿಕೊಟ್ಟರು. ನಂತರ ಮಾತನಾಡಿ,
ಬರಗಾಲದ ಬವಣೆಯಿಂದ ಕಂಗೆಟ್ಟ ರೈತರ ಸಾಲ ಮನ್ನಾ ಮಾಡುವ ನಾಟಕವಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಲ ಮನ್ನಾ ಮಾಡಲು ಕಂಡೀಷನ್ ಹಾಕಿರುವುದರಿಂದ ಶೇಕಡ 20% ರೈತರಿಗೆ ಯೋಜನೆಯ ಸದುಪಯೋಗ ಸಿಗದಂತೆ ಆಗಿದೆ. ನೆಪ ಮಾತ್ರಕ್ಕೆ ಸಾಲ ಮನ್ನಾ ಮಾಡುವ ನಾಟಕವಾಡಿ. ಕೇಂದ್ರ ಸರ್ಕಾರ ಸಾಲ ಮನ್ನಾ ಮಾಡುವಂತೆ ಆಗ್ರಹಿಸುವ ಕಾಂಗ್ರೆಸ್ಸಿಗರಿಗೆ ಕೇಂದ್ರ ಸರ್ಕಾರದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ. ಜೆಡಿಎಸ್ ಸೂಟ್ಕೇಸ್ ರಾಜಕಾರಣದ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಅವರ ಮನೆಯವರೇ ಮಾತನಾಡುವ ಮೂಲಕ ಅವರ ವರ್ತನೆ ಏನೆಂದು ಅವರೇ ಜಗಜ್ಜಾಹೀರು ಪಡಿಸುವ ಮೂಲಕ ಅವರ ನಿಜ ಬಣ್ಣ ಜನತೆಗೆ ತೋರಿಸಿದ್ದಾರೆ ಎಂದರು. ನರೇಂದ್ರ ಮೋದಿ ಅವರ ಸರ್ಕಾರ ಒಳ್ಳೆ ಆಡಳಿತ ನಡೆಸ್ತಾ ಇದೆ. ಅದೇ ರೀತಿ ಬಿಜೆಪಿ ಸರ್ಕಾರ ಇಲ್ಲಿಂದ ಸಮಯದಲ್ಲಿ ಒಳ್ಳೆ ಒಳ್ಳೆ ಯೋಜನೆಗಳನ್ನ ಈ ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನ ಮತ್ತೆ ಅದೇ ರೀತಿ ಶಾಸಕರು 4.5 ವರ್ಷಗಳಲ್ಲಿ ಕನಿಷ್ಠ ಗ್ರಾಮಸಭೆಗಳಿಗೆ ಗ್ರಾಮಗಳಿಗೆ ಭೇಟಿ ನೀಡಿ ಜನಸಾಮಾನ್ಯರ ಸಮಸ್ಯೆಗಳನ್ನ ಕೇಳಲಿಕ್ಕೆ ವಿಫಲರಾಗಿದ್ದಾರೆ. ಸಾಲ ಮನ್ನಾ ಮಾಡಬೇಕಾದ್ರೆ ಯಾವುದೇ ಒಂದು ಕಂಡೀಷನ್ ಆಗಲಿಲ್ಲ. ಇವತ್ತು ಸಿದ್ದರಾಮಯ್ಯನವರು ಬಲಗೈಲು ಕೊಟ್ಟು ಎಡಗಲ್ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಏನು ಹೇಳ್ತಾ ಇದ್ದಾರೆ, 50,000 ರೂಪಾಯಿ ಮನ್ನಾ ಆಗಬೇಕು ಅಂದ್ರೆ ಅವ್ರು ಹಾಕಿರ್ತಕ್ಕಂಥ ಕಂಡೀಷನ್ಗೆ ಒಳಪಟ್ಟಾಗ ಮಾತ್ರ, ಇಲ್ಲ ಅಂದ್ರೆ ಮನ್ನಾ ಆಗಲ್ಲ. ಅದರಿಂದ ಇವತ್ತು ಅವ್ರು ಹೇಳಿರ್ತಕ್ಕಂಥ ಕಂಡೀಷನ್ನ ಬಹುಶಃ ರೈತ ಎಷ್ಟು ಮಟ್ಟಿಗೆ ಒದಗಿಸ್ಲಿಕ್ಕೆ ಸಾಧ್ಯ ಇದೆ. ಇವತ್ತಿನ ಈ ತಾಲೂಕು ಪಂಚಾಯತ್ ಸಾಲ ತಾಲೂಕು ಆಫೀಸಲ್ಲಿ ದಾಖಲಾತಿಗಳನ್ನ ತಗೊಂಡು ಅಥವಾ ಬ್ಯಾಂಕ್ನವ್ರು ಕೇಳೋದ ಕೊಡೋದಕ್ಕೆ ಇದಕ್ಕೆ ಅವ್ರು ಕೊಟ್ಟಾಗಿದ್ದು 50,000 ರೂಪಾಯಿ ಸಾಲ ಮನ್ನಾ ಬೇಡ ಅನ್ನಿಸದೆ ಹೊರತು ಮುಕ್ತವಾಗಿ ಸಾಲ ಮನ್ನಾ ಆಗಲಿ, ರೈತನಿಗೆ ಅನುಕೂಲ ಆಗಲಿ, ಸಾಲ ರೈತ ಸಾಲಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೋಬೇಕು ಅಂತಕ್ಕಂಥ ದೂರದೃಷ್ಟಿ ವಿಫಲವಾಗಿದೆ. ಅದು ಕೇವಲ ಮತದಾರನ ಕಣ್ಣರ್ಸಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಯಡಿಯೂರು ಹೋಬಳಿ ಬಿಜೆಪಿ ಅಧ್ಯಕ್ಷ ತಿಮ್ಮೇಗೌಡ, ಮುಖಂಡರಾದ ದೊಡ್ಡ ತಿಮ್ಮಯ್ಯ, ರಾಜಣ್ಣ, ರಂಗಸ್ವಾಮಿ, ವೆಂಕಟೇಶ್ ಇತರರು ಉಪಸ್ಥಿತರಿದ್ದರು. ಹುಳಿಯಾರು ಮಾರ್ಗವಾಗಿ ಹೋಗುವ ರಾಷ್ಟೀಯ ಹೆದ್ದಾರಿ ನಿರ್ಮಾಣಕ್ಕೆ 36 ಮೀಟರ್ ಭೂಸ್ವಾಧೀನ ಮಾಡಿಕೊಳ್ಳಲಾಗುವುದು ಎಂದು ಡಿಆರ್ಎನ್ ಕಂಪನಿಯ ರೆಡ್ಡಿ ತಿಳಿಸಿದ್ದಾರೆ. ಹುಳಿಯಾರು ಮಾರ್ಗವಾಗಿ ಹೋಗುವ ಮಂಗಳೂರು ವಿಶಾಖಪಟ್ಟಣ ರಸ್ತೆಯ ಶಂಕುಸ್ಥಾಪನೆ 16 ಭಾನುವಾರ ನೆರವೇರಲಿದ್ದು, ರಸ್ತೆ, ಚರಂಡಿ, ವಿದ್ಯುತ್ ಕಂಬ ಅಳವಡಿಕೆ ಒಟ್ಟು ಸೇರಿ ರಸ್ತೆ ಮಧ್ಯದಿಂದ ಎರಡೂ ಕಡೆ 18 ಮೀಟರ್ ಅಂದರೆ ಒಟ್ಟು 36 ಮೀಟರ್ ಭೂಸ್ವಾಧೀನ ನಿಶ್ಚಿತ ಎಂದು ಗುತ್ತಿಗೆದಾರ ಡಿಆರ್ಎನ್ ಕಂಪನಿಯ ಮಿಲಿಯನ್ ರೆಡ್ಡಿ ಸ್ಪಷ್ಟಪಡಿಸಿದ್ದಾರೆ. ಹುಳಿಯಾರು ಪರಿವೀಕ್ಷಣಾ ಮಂದಿರದಲ್ಲಿ ಕರೆಯಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ, ಹುಳಿಯಾರಿನಿಂದ ಶಿರಾವರೆಗೂ ಹೈವೇ ರಸ್ತೆ ನಿರ್ಮಾಣ ಗುತ್ತಿಗೆ ನಮ್ಮ ಕಂಪನಿಗೆ ಲಭಿಸಿದ್ದು, ಸರ್ಕಾರದ ನಿಯಮದ ಪ್ರಕಾರ ಹುಳಿಯಾರು, ಶಿರಾ, ಬುಕ್ಕಾಪಟ್ಟಣ, ಹೊಯ್ಸಳಕಟ್ಟೆ, ಹುಯಿಲ್ದೊರೆ, ಹೊನ್ನೆನಹಳ್ಳಿಯಲ್ಲಿ ಈ 5 ಕಡೆ ಚತುಷ್ಪಥ ರಸ್ತೆ, ಉಳಿದಂತೆ ದ್ವಿಪದ ರಸ್ತೆ ನಿರ್ಮಾಣ ಮಾಡುವುದಿದ್ದು, ಒಟ್ಟು 47 ಕಿಲೋಮೀಟರ್ ಕಾಮಗಾರಿಯಲ್ಲಿ 7.5 ಕಿಲೋಮೀಟರ್ ರಸ್ತೆ ಚತುಷ್ಪಥ, 39.5 ಕಿಲೋಮೀಟರ್ ದ್ವಿಪಥ ರಸ್ತೆಯಾಗಿರುತ್ತದೆ. ರಸ್ತೆಯ ಕೊನೆಯಲ್ಲಿ ಹಾಕುವ ವಿದ್ಯುತ್ ಕಂಬದಿಂದ 1.5 ಮೀಟರ್ ವರೆಗೂ ಭೂಸ್ವಾಧೀನ ಮಾಡಲಾಗುವುದು ಎಂದು ತಿಳಿಸಿದರು. ಸಂಸದ ಎಸ್ಪಿ ಮುದ್ದಹನುಮೇಗೌಡ ಮಾತನಾಡಿ, ಹುಳಿಯಾರು ಪಟ್ಟಣದಲ್ಲಿ 2 ನ್ಯಾಷನಲ್ ಹೈವೇ ಹೋಗುತ್ತಿರುವುದು ಊರಿನ ಅಭಿವೃದ್ಧಿಗೆ ವರವಾಗಿದೆ. ಅಲ್ಲದೆ ಇಲ್ಲಿನ ಜನರು ಭೂಮಿ ಬಿಟ್ಟುಕೊಡಲು ಔದಾರ್ಯ ತೋರುತ್ತಿದ್ದು, ಅವರಿಗೆ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ನಾವು ಔದಾರ್ಯ ತೋರುತ್ತೇವೆ. ಇತ್ತೀಚೆಗೆ ನೋಂದಣಿ ಆಗಿರುವ ದರದಲ್ಲಿ ಹೆಚ್ಚು ದರ ಯಾವುದಿದೆಯೋ ಅದೇ ದರ 4ರಷ್ಟು ಪರಿಹಾರವನ್ನು ಎಲ್ಲರಿಗೂ ಕೊಡುತ್ತೇವೆ ಎಂದು ಭರವಸೆ ನೀಡಿದರು. ಶಾಸಕ ಸಿಬಿ ಸುರೇಶ್ ಬಾಬು ಮಾತನಾಡಿ, ಹುಳಿಯಾರಿನಲ್ಲಿ ಹಾದುಹೋಗುವ 150A ನ್ಯಾಷನಲ್ ಹೈವೇಯನ್ನು ಬೈಪಾಸ್ ಮೂಲಕವೂ 234 ನ್ಯಾಷನಲ್ ಹೈವೇಯು ಊರಿನ ಒಳಗೂ ಹೋಗುತ್ತದೆ. ಊರಿನ ಒಳಗೆ ಹೋಗುವ ನ್ಯಾಷನಲ್ ಹೈವೇಯಿಂದ ಕೆಲವರಿಗೆ ತೊಂದರೆಯಾಗಬಹುದು. ಆದರೆ ಊರಿನ ಒಳತಿಗಾಗಿ ಒಂದಿಷ್ಟು ಚಕಾರ ಎತ್ತದೆ ಭೂಮಿ ಬಿಟ್ಟುಕೊಡಲು ಒಪ್ಪಿರುವುದು ಸ್ವಾಗತಾರ್ಹ ಬೆಳವಣಿಗೆ ಎಂದು ತಿಳಿಸಿದರು. ದೊಡ್ಡಬಿದ್ರೆಯಿಂದ ಕೆಂಕೇರಿಗೆ ಅಲ್ಲೆಲ್ಲರೂ ಒಂದ್ ಕಡೆ ಜಾಯಿನ್ ಆಗ ನಿಟ್ಟಿನಲ್ಲಿ ಬೈಪಾಸ್ ಮಾಡ್ತಕ್ಕಂಥ ಕೆಲಸ ಆಗ್ತದೆ. ಮುಖಂಡ ಡಾಕ್ಟರ್ ಸಾಸಲು ಸತೀಶ್, ಜಿಲ್ಲಾ ಪಂಚಾಯತಿ ಸದಸ್ಯರಾದ ವೈಸಿ ಸಿದ್ದರಾಮಯ್ಯ, ಮಹಾಲಿಂಗಯ್ಯ, ತಾಲೂಕು ಪಂಚಾಯತಿಯ ಅಧ್ಯಕ್ಷೆ ಹೊನ್ನಮ್ಮ, ತಾಲೂಕು ಪಂಚಾಯತಿಯ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಏಜೆಂಟ್ ಕುಮಾರ್ ಇತರರು ಉಪಸ್ಥಿತರಿದ್ದರು. ದಲಿತರ ಮೇಲಿನ ದೌರ್ಜನ್ಯ ತಡೆಗೆ ಒತ್ತಾಯಿಸಿ ದಲಿತ ಮುಖಂಡರು ಪಾವಗಡಕ್ಕೆ ಪಾದಯಾತ್ರೆ ನಡೆಸಿದರು. ಪಾವಗಡ ತಾಲೂಕಿನಲ್ಲಿ ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ತಡೆಯಲು, ದಲಿತರಿಗೆ ವಿವಿಧ ಸೌಲಭ್ಯ ನೀಡಲು ಒತ್ತಾಯಿಸಿ ಡಾಕ್ಟರ್ ಅಂಬೇಡ್ಕರ್ ಯುವಕ ಸಂಘದ ಪದಾಧಿಕಾರಿಗಳು ತಾಲೂಕಿನ ಮಂಗಳವಾಡದಿಂದ ಪಾವಗಡಕ್ಕೆ ಪಾದಯಾತ್ರೆ ಆಗಮಿಸಿದರು. ತಾಲೂಕು ಪಂಚಾಯತಿಯ ಕಚೇರಿವರೆಗೆ ಪಾದಯಾತ್ರೆ ನಡೆಸಿ ಪ್ರತಿಭಟನೆ ನಡೆಸಿದರು. ಮಂಗಳವಾಡ ಗ್ರಾಮದಲ್ಲಿ ದಲಿತರ ಜಾಗವನ್ನ ಸವರ್ಣೀಯರು ಆಕ್ರಮಿಸಿಕೊಂಡಿದ್ದು ಅದನ್ನು ತೆರವುಗೊಳಿಸಬೇಕು, ಆ ಜಾಗದಲ್ಲಿ ಅಂಬೇಡ್ಕರ್ ಭವನ ನಿರ್ಮಿಸಬೇಕು, ಮಂಗಳವಾಡದ ಬಸ್ ನಿಲ್ದಾಣ ವೃತ್ತಕ್ಕೆ ಅಂಬೇಡ್ಕರ್ ಹೆಸರು ಇಡಬೇಕೆಂದು ಸಂಘದ ಪದಾಧಿಕಾರಿಗಳು ಒತ್ತಾಯಿಸಿದರು. ಮಂಗಳವಾಡದ ಏಕೆ ಕಾಲೋನಿಯಲ್ಲಿ ಸಮರ್ಪಕ ಕುಡಿಯುವ ನೀರು ವಿತರಿಸಬೇಕು, ನಿವೇಶನ ರಹಿತ ದಲಿತರಿಗೆ ನಿವೇಶನ ಮಂಜೂರು ಮಾಡಬೇಕೆಂದು ಒತ್ತಾಯಿಸಿದರು. Oh.
ಮುಖಂಡರ ದಾಟಿ ಹನುಮಂತರಾಯಪ್ಪ, ಸಿಕೆ ತಿಪ್ಪೇಸ್ವಾಮಿ, ವೆಂಕಟರಮಣಪ್ಪ, ಮಂಜುನಾಥ್, ಎಚ್ಎನ್ ಮೂರ್ತಿ, ನರಸಿಂಹಮೂರ್ತಿ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನೆಲಮಂಗಲದಲ್ಲಿ ಗ್ರಾಮಾಂತರ ಜಿಲ್ಲಾ ಎಸ್ಪಿ ಬೀಟ್ ಸದಸ್ಯರನ್ನು ಕುರಿತು ಸಭೆ ನಡೆಸಿ ಮಾಹಿತಿ ನೀಡಿದರು. ನೆಲಮಂಗಲ ಪಟ್ಟಣದಲ್ಲಿ ಪೊಲೀಸ್ ಬೀಟ್ ಸಂಬಂಧ ಸಾರ್ವಜನಿಕರ ಸಭೆ ನಡೆಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಸ್ಪಿ ಅಮಿತ್ ಸಿಂಗ್ ಬೀಟ್ ಸದಸ್ಯರನ್ನು ಉದ್ದೇಶಿಸಿ, ಸದಸ್ಯರು ತಮ್ಮ ಏರಿಯಾಗಳಲ್ಲಿ ದುಷ್ಕೃತ್ಯಗಳ ಬಗ್ಗೆ ಕಾನೂನುಬಾಹಿರ ಚಟುವಟಿಕೆಗಳು ಕಂಡುಬಂದರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿ ಎಂದರು. ಡಿವೈಎಸ್ಪಿ ರಾಜೇಂದ್ರ ಕುಮಾರ್, ಸರ್ಕಲ್ ಇನ್ಸ್ಪೆಕ್ಟರ್ ಶಿವಣ್ಣ ಮತ್ತಿತರ ಅಧಿಕಾರಿಗಳು ಭಾಗವಹಿಸಿದ್ದರು. ಚಿಕ್ಕನಾಯಕನಹಳ್ಳಿ ತಾಲೂಕು ಲಕ್ಕೇನಹಳ್ಳಿ ಗೊಲ್ಲರಹಟ್ಟಿಯಲ್ಲಿ 181 ಲಕ್ಷ ವೆಚ್ಚದಲ್ಲಿ ಗ್ರಾಮ ಪಥ ಗಾಂಧಿಪಥ ರಸ್ತೆ ಕಾಮಗಾರಿಗೆ ಸಂಸದ ಎಸ್ಪಿ ಮುದ್ದಹನುಮೇಗೌಡರು ಚಾಲನೆ ನೀಡಿದರು. ಚಿಕ್ಕನಾಯಕನಹಳ್ಳಿ ತಾಲೂಕು ಕಂದಿಕೆರೆ ಹೋಬಳಿಯಲ್ಲಿ 181 ಲಕ್ಷ ವೆಚ್ಚದ ಗ್ರಾಮ ಪಥ ಗಾಂಧಿಪಥ ರಸ್ತೆ ಕಾಮಗಾರಿಗೆ ಸಂಸದ ಎಸ್ಪಿ ಮುದ್ದಹನುಮೇಗೌಡರು ಶಂಕುಸ್ಥಾಪನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದರು, ಕೇಂದ್ರ ಸರ್ಕಾರ 16 ಸಾಲ ಪಡೆದು ಮರುಪಾವತಿಸದವರ ಬಂಡವಾಳಶಾಹಿಗಳ ಪರವಾಗಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಇದ್ದಾರೆಂದು ಟೀಕಿಸಿದರು. ರೈತರ ಸಂಕಷ್ಟದ ಬಗ್ಗೆ ಪ್ರಧಾನಿಗೆ ಮನವರಿಕೆ ಮಾಡಿಕೊಟ್ಟರೂ ಯಾವುದಕ್ಕೂ ನಿರ್ಧಾರ ತೆಗೆದುಕೊಳ್ಳುತ್ತಿಲ್ಲ. ರಾಜ್ಯ ಸರ್ಕಾರ ರೈತರಿಗೆ 50,000 ಸಾಲ ಮನ್ನಾ ಮಾಡಿ 27 ಲಕ್ಷ ಕುಟುಂಬ ವರ್ಗಕ್ಕೆ 8,165 ಕೋಟಿ ಹಣ ನೀಡಿ ರೈತರ ಕಣ್ಣೀರು ಒರೆಸುವ ಕೆಲಸ ಮಾಡಿದೆ ಎಂದರು. ಕೇಂದ್ರ ಸರ್ಕಾರವು ರೈತರ ಅಲ್ಪ ಪ್ರಮಾಣದ ಹಣವನ್ನು ಮನ್ನಾ ಮಾಡಬೇಕೆಂದು ಆಗ್ರಹಿಸಿದರು. ರಸ್ತೆ ಕುಡಿಯೋ ನೀರು ಎರಡು ಬಹಳ ಮುಖ್ಯ. ಈಗ ನಮ್ಮ ಸ್ನೇಹಿತರು ಬಂದಿರು, ರೈತರು ಮುಖಂಡರು, ಈಗ ಅಲ್ಲಿರೋ ಸಾಲ್ಕಟ್ಟೆಯಲ್ಲಿ ನೀವು ಎಂಪಿ ಗ್ರ್ಯಾಂಟ್ ಅಲ್ಲಿ ಇಟ್ಕೊಟ್ಟಿದ್ದೀರಂತೆ ಕುಡಿಯೋ ನೀರಿಗೆ, ಅಲ್ಲೇನು ಕ್ಯಾನ್ಸಲ್ ಆಗ್ಬಿಡ್ತಾರೆ, ಅದು ನಮ್ಮವ್ರಿಗೆ ಯಾಕೆ ಕೊಡಿ ಅಂತ. ಅಲ್ಲಿ ಕ್ಯಾನ್ಸಲ್ ಆದ್ರೆ ಹಾಕ್ಬಿಡ್ತೀರಪ್ಪ, ನಾವು ಅಲ್ಲೇ ಮಾಡಬೇಕು ಅಂತಿದ್ದೀವಿ. ಅದೇನ್ ನಿಮ್ಗೇನು ಒಂದು ದಿಸಕ್ ಒಂದು ಚಾನೋ ಎರಡು ಚಾನೋ ತರ್ತೀರಿ ನೀರ. ಹಾಗಾದ್ರೆ ಎಲ್ಲ ಸುತ್ತಮುತ್ತ ಹಳ್ಳಿಗಳು ಯಾಕಂದ್ರೆ ಶುದ್ಧ ಕುಡಿಯೋ ನೀರು ಬಹಳ ಇಂಪಾರ್ಟೆಂಟ್. ಏನಾಗಿದೆ ಈ ಚಿಕ್ಕನಾಯಕನಹಳ್ಳಿ ತಾಲೂಕು ಸ್ವಲ್ಪ ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಇದೆ, ಹಾಗಾಗಿ ಫ್ಲೋರೈಡ್ ಕಂಟೆಂಟ್ಸ್ ಇದ್ರೆ ಎಲ್ಲ ಕಡೆ ಸ್ವಲ್ಪ ಶುದ್ಧ ಕುಡಿಯೋ ನೀರು ಕಡಿಮೆ ಮಾಡಬೇಕು ಅಂತ ನಾವು ಒಂದು ಹತ್ತನ್ನ ಪ್ರೇರೇಷನ್ ಕೊಟ್ಟಿದ್ದೀವಿ ಈಗ ಇಂಟಿಗ್ರೇಟಿಂದ. ಮತ್ತೆ ಸರ್ಕಾರದವರು ಕೂಡ ಅನೇಕ ಈ ಸ್ಕೀಮ್ಗಳನ್ನ ಮಾಡಿದ್ದಾರೆ ಕುಡಿಯೋ ನೀರಿಗೋಸ್ಕರ. ಅದು ಬಹಳ ಶಾಸಕ ಸಿಬಿ ಸುರೇಶ್ ಬಾಬು ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿರವರು ರೈತರ ಸಾಲ ಮನ್ನಾ ಮಾಡಬೇಕೆಂದು ಆಗ್ರಹಿಸಿದರು. ಮಳೆ ಬಾರದೆ ಅಂತರ್ಜಲ ಬತ್ತಿ ಹೋಗಿದ್ದು ತೆಂಗುನಾಡದ ಈ ಪ್ರದೇಶ ಬಹಳಷ್ಟು ಸಂಕಷ್ಟವನ್ನು ಎದುರಿಸುತ್ತಿದೆ. ತೆಂಗಿಗೆ ಪರಿಹಾರವನ್ನು ಕೇಂದ್ರ ಸರ್ಕಾರ ನೀಡುವಂತೆ ಸಂಸದ ಎಸ್ಪಿ ಮುದ್ದಹನುಮೇಗೌಡರ ನೇತೃತ್ವದಲ್ಲಿ ನಿಯೋಗ ಹೋಗುವುದಾಗಿ ಹೇಳಿದರು. ಸಮಸ್ಯೆನ ಬಗೆಹರಿಸಬೇಕು, ನಮ್ಗೆಲ್ಲಾರು ಒಂದೇ ಅಂತಕ್ಕಂಥದ್ದು. ಈಗ ಇವರಿಬ್ರು ಜಿಜ್ಞಾಸಲ್ಲಿ ನಾವು ನಮ್ದು ಒಂದು ಮಧ್ಯ ಇರ್ಲಿಕ್ಕೆ ಬಯಸ್ತೇವೆ. ಇವರಿಬ್ರು ಏನಾದ್ರೂ ಎಲ್ಲಾ ಸಾಲ ಮನ್ನಾ ಮಾಡಲಿದ್ರೆ 52,000 ಕೋಟಿ ಸಾಲ ಇದೆ ನಮ್ ಜನರದ್ದು ರೈತರದು. ತಾಲೂಕು ಪಂಚಾಯತಿಯ ಅಧ್ಯಕ್ಷೆ ಹೊನ್ನಮ್ಮ, ಉಪಾಧ್ಯಕ್ಷ ಟಿಜಿ ತಿಮ್ಮಯ್ಯ, ಸಿಬಿ ಲಿಂಗಯ್ಯ, ಜಿಲ್ಲಾ ಪಂಚಾಯತಿ ಸದಸ್ಯೆ ಮಂಜುಳಮ್ಮ ಮತ್ತಿತರರು ಪಾಲ್ಗೊಂಡಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್ ವಾರ್ತೆಗಳು.